ನನ್ನ ಧರ್ಮಪತ್ನಿ ಹೆಸರನ್ನು ತೆಗೆದಿದ್ದಾರೆ. ನಾಚಿಕೆ ಆಗಬೇಕು ಅವರಿಗೆ. ಈ ರೀತಿಯ ಚಿಲ್ಲರೆ ರಾಜಕಾರಣ ಮಾಡಿದ್ದಾರೆ. ಈಗಾಗಲೇ ಈ ಕ್ಷೇತ್ರದಲ್ಲಿ ನಾಗರಾಜ ರೆಡ್ಡಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಆಗಿದೆ. ಘೋಷಣೆ ಆದಮೇಲೂ ಕೋನಪ್ಪ ರೆಡ್ಡಿ ಅಭ್ಯರ್ಥಿ ಆಗಬೇಕು ಅಂತೇಳಿ ನಮ್ಮಗಳ ಮೇಲೆ ಒತ್ತಡ ತಂದಿದೆ. ಹರಿನಾಥ್ ರೆಡ್ಡಿ ಅವರೆಲ್ಲ ಅವ್ರ ಮನೆಗೆ ಯಾವುದೋ ಮದುವೆಗೆ ಹೋಗಲಿಲ್ಲ ಅಂತೇಳಿ ದಯವಿಟ್ಟು ಅವ್ರ ಮನೆಗೆ ಒಂದು ನಿಮಿಷ ಬಂದೋಗಿ ಅಂತೇಳಿ ಹಿಂಸೆ ಮಾಡಿ ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಇಲ್ಲಿ ಅನಿತಾ ಕುಮಾರಸ್ವಾಮಿನ ಕೆಲವರು ಪ್ರಸ್ತಾಪ ಮಾಡಿದ ನಿಜ, ನಾನು ಅಲ್ಲೇ ನಿರಾಕರಣೆ ಮಾಡಿದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ಏನೋ ಅನಿತಾ ಕುಮಾರ ಸ್ವಾಮಿ ನಿಲ್ಲಿಸಿ ಕೊಟ್ಟಿದ್ದು ಅಂತೇಳಿ ಅಲ್ಲೆಲ್ಲ ಸುಧಾಕರ ಹೇಳಿಕೆ ಕೊಟ್ಟಿರೋದು ಗಮನಿಸಿದೆ ನಾನು ಅಲ್ಲೆಲ್ಲೋ ಇದ್ದಾಗ. ಈ ಲಘುವಾಗಿ ಮಾತಾಡೋದು ನಿಲ್ಲಿಸ್ಕೊಳ್ಳಿ. ಕೋಲಾರದ್ದು ಹೇಳ್ತೀನಿ, ಕೃಷ್ಣ ಬೈರೇಗೌಡರು ಪಾಪ ಕೋಲಾರಕ್ಕೆ ಕೊಟ್ಟು ಕೊಡುಗೆ ಮಾತಾಡೋಣಂತೆ. ಕೋಲಾರಕ್ಕೆ ಏನು ಕೊಟ್ಟವ್ರೆ ಬೈರೇಗೌಡರು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಗೊತ್ತಿದ್ದಾಗ ಈ ಮನುಷ್ಯ ಕರ್ನಾಟಕದಲ್ಲಿದ್ದ ಅವತ್ತಿನ ರಾಜಕಾರಣ ಈ ವ್ಯಕ್ತಿಗೆ ಏನು ಗೊತ್ತಿದೆ ಕೃಷ್ಣ ಬೈರೇಗೌಡನಿಗೆ, ಅದೆಲ್ಲ ಮುಂದೆ ಮಾತನಾಡ್ತೀನಿ. ದೇವೇಗೌಡರ ಕುಟುಂಬ ಯಾರು ಚೂರಿ ಹಾಕಿದ್ರು ಅಂಥ ಕುಟುಂಬಗಳಿಗೆ ಜನ ಬುದ್ಧಿ ಕಲಿಸಿರೋದು. ದೇವೇಗೌಡರ ಕುಟುಂಬದವ್ರು ಯಾರಿಗೂ ಏನು ಮಾಡೋಕ್ಕೆ ಹೋಗಿಲ್ಲ. ದೇವೇಗೌಡರನ್ನ ಚೂರಿ ಹಾಕ್ತಕ್ಕಂಥ ಕೆಲಸ ಮಾಡಿದಾಗ ಕೆಲವು ಘಟನೆಗಳು ನಡೆದೋಗವೆ ರಾಜ್ಯದಲ್ಲಿ. ದೇವೇಗೌಡರ ಜೊತೆಗಿದ್ದಾಗ ಆಗಿದ್ದರು, ದೇವೇಗೌಡರು ಬಿಟ್ಟೋದ್ಮೇಲೆ ಏನಾದರು, ಇದು ಇತಿಹಾಸದಲ್ಲಿದೆ. ಕೃಷ್ಣ ಬೈರೇಗೌಡರು ಅಲ್ಲೆಲ್ಲೋ ಮಾತಾಡಿದ್ದಾರೆ, ಪಾಪ ಈಗ ಯಾರನ್ನು ಮೆಚ್ಚಕ್ಕೆ ಬಂದವರು. ಅವ್ರ ತಂದೆ ಬದುಕಿದ್ದಾಗ, ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಡೆಲ್ಲಿ ಹೋದಾಗ ಅವ್ರ ತಾಯಿ ಇನ್ನೂ ಬದುಕೋರಲ್ವ. ಕೃಷ್ಣ ಬೈರೇಗೌಡರು ಅವ್ರ ತಾಯಿ, ಅವ್ರ ತಾಯಿ ಕೇಳಿ ಕೃಷ್ಣ ಬೈರೇಗೌಡರಿಗೆ ಅವ್ರ ತಾಯಿ ಬದುಕಿದ್ರೆ ಸತ್ಯ ಹೇಳೋದಾದರೆ. ಅವರು ಮನೇಲಿ ಮಲಗಿದ್ರು ಬೈರೇಗೌಡರು. ನಾನು ಅವ್ರ ಮನೆಗೆ ಹೋಗಿ ಇವತ್ತು ನೀವು ಈ ರೀತಿ ಇರೋದು ಸರಿನಾ, ಇವತ್ತು ನಮ್ಮ ಸಮಾಜದಲ್ಲಿ ಡೆಪ್ಟಿ ಸಿ ಎಮ್ ಆಗಬೇಕು ಅಂತೇಳಿ ನಿಮ್ಗೆ ಧ್ವನಿ ಎತ್ತಿ ಅಂತೇಳಿ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ತಿಂಡಿ ತಿನ್ಕೊಂಬಂದೆ. ಆದರೆ ಆ ವ್ಯಕ್ತಿ ಆ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಳೋದಿದ್ದಾಗ ನಾನೇನು ಮಾಡೋಕ್ಕಾಯ್ತದೆ? ಇನ್ನು ಅವ್ರ ತಾಯಿನ ಊಟ ತಿಂಡಿ ಕೊಟ್ಟರಲ್ಲ ಅವತ್ತು. ಈ ಚರ್ಚೆ ಮಾಡಬೇಕಾ ಅವರು ಇದ್ರಲ್ಲ. ಕೃಷ್ಣ ಬೈರೇಗೌಡರಿಗೆ ರಾಜಕೀಯ ಗೊತ್ತಿದ್ರೆ ಚರ್ಚೆ ಮಾಡೋಕ್ಕೆ ಹೇಳಿ. ಸುಳ್ಳು ಸುಳ್ಳು ಹೇಳ್ಕೊಂಡು ಶ್ರೀನಿವಾಸ್ ಗೌಡ ವಾಟ್ ಈಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಪಾರ್ಟಿ? ಡಿಫಂಕ್ಟ್ ಆಗಿದ್ದಲ್ಲಿ ಮೊನ್ನೆ MLA ಮಾಡಿದ್ದು ಜನತಾದಳ. ಜನತಾದಳ ಕೊಡುಗೆ ಏನು ಕೊಟ್ಟಿದ್ದಾರೆ ಶ್ರೀನಿವಾಸ್ ಗೌಡರು? ವೆಂಕ ಶಿವರೆಡ್ಡಿ ಸೋಲಬೇಕಾದರೆ, ರಮೇಶ್ ಕುಮಾರ್ ಗೆಲ್ಲಬೇಕಾದರೆ ಕಳೆದ ಚುನಾವಣೆ 2018-13 ಈ ವ್ಯಕ್ತಿನೇ ಕಾರಣ. ಇವರು ಜನತಾದಳ ಕಟ್ಟಿದಾರ? ಇವರು ಜನತಾದಳ ಕಟ್ಟಿರೋ ಕೋಲಾರ ಜಿಲ್ಲೆ ಕಾರ್ಯಕರ್ತರು, ಚಿಕ್ಕಬಳ್ಳಾಪುರ ಜಿಲ್ಲೆ ಕಾರ್ಯಕರ್ತರು. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.